Hello everyone welcome to my youtube channel i am your raghunatha r assistant master government high school badavunalli madugiri taluk tumkur district dear students india is one of the prominent country of the world community the whole world faced several problems after the second world war so today we are going to discuss about global problems and india's role in the fourth chapter of the political science of class 10th dear children do you know the world faced two world wars the second world war took place between 1939 to 1945 ವಿತ್ ದ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್ ದ ಇಂಪೀರಿಯಾಲಿಸಂ ಆ್ಯಂಡ್ ಕೊಲೋನಿಯಾಲಿಸಮ್ ಎಂಡೆಡ್ ಜಗತ್ತು ಎರಡು ಮಹಾಯುದ್ಧಗಳನ್ನು ಕಂಡಿದೆ ಅದರಲ್ಲೂ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ದೀರ್ಘಕಾಲ ನಡೆದು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣ ಆಯಿತು ಸೊ ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಬರ್ತೀವಿ ಅದರಲ್ಲಿ ಮುಖ್ಯವಾಗಿ ಇಟ್ ಎಂಡೆಡ್ ದ ಇಂಪೀರಿಯಾಲಿಸಮ್ ಅಂದರೆ ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದು ಕೊನೆಯಾಯಿತು ಜೊತೆಗೆ ಇಟ್ ಆಲ್ಸೋ ಎಂಡೆಡ್ ದ ಕೊಲೋನಿಯಾಲಿಸಮ್ ಈ ಒಂದು ವಸತ ವಸಹಾತುಶಾಹಿ ಪದ್ಧತಿಗೆ ಇದು ಅಂತ್ಯವನ್ನು ನ್ಯೂ ವರ್ಲ್ಡ್ ಆರ್ಡರ್ ಎಮರ್ಜ್ಡ್ ಅಲಾಂಗ್ ವಿತ್ ದ ಓಲ್ಡ್ ವರ್ಲ್ಡ್ ಆರ್ಡರ್ ಒಂದು ಹೊಸ ಜಾಗತಿಕ ವ್ಯವಸ್ಥೆ ಅಂತಕ್ಕಂಥದ್ದು ಉದಯ ಆಯಿತು ಜಗತ್ತು ಒಂದು ಹೊಸ ಉಪಕ್ರಮವನ್ನು ಒಂದು ಹೊಸ ವಿಧಾನವನ್ನು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಆರಂಭಿಸಿತು ಈ ಒಂದು ಹಳೆಯ ಪದ್ಧತಿ ಮಳೆಯಾಯಿತು ಅನೇಕ ಹೊಸ ದೇಶಗಳ ಉಗಮ ಆಯಿತು ಎಷ್ಟೋ ದೇಶಗಳು ಸ್ವಾತಂತ್ರ್ಯವನ್ನು ಪಡೆದು ಎಷ್ಟೋ ದೇಶಗಳು ತಮ್ಮ ವಸಾಹತನ್ನು ಕಳೆದುಕೊಂಡು ಮತ್ತೆ ತಮ್ಮ ಸಾಮ್ರಾಜ್ಯಶಾಹಿಯನ್ನು ತಮ್ಮ ಸಾಮ್ರಾಜ್ಯಶಾಹಿ ಪತನವನ್ನು ಹೊಂದಿತ್ತು ಆಫ್ಟರ್ ದ ಎಂಡ್ ಆಫ್ ದ ಸೆಕೆ ವರ್ಲ್ಡ್ ವಾರ್ ಸೆಕೆಂಡ್ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಯು ಎನ್ ಒ ವಾಸ್ ಫೌಂಡೆಡ್ ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರ ವಿಶ್ವಸಂಸ್ಥೆಯ ಸ್ಥಾಪನೆ ಆಯ್ತು ವಿತ್ ದ ಬಿಗಿನಿಂಗ್ ಆಫ್ ಯು ಎನ್ ಒ ಎ ನ್ಯೂ ಇಯರ್ ಆಫ್ ವರ್ಲ್ಡ್ ಆರ್ಡರ್ ಸ್ಟಾರ್ಟೆಡ್ ಮೊದಲನೇ ಮಹಾಯುದ್ಧವನ್ನ ತಪ್ಪಿಸ್ಲಿಕ್ಕೆ ವಿಶ್ವ ರಾಷ್ಟ್ರ ಸಂಘ ಹೇಗೆ ಉದಯ ಆಗಿತ್ತೋ ಅದೇ ರೀತಿ ಎರಡನೇ ಮಹಾಯುದ್ಧದ ನಂತರ ಮೊದಲನೇ ಮಹಾಯುದ್ಧದ ನಂತರ ವಿಶ್ವ ರಾಷ್ಟ್ರ ಸಂಘಗಳ ಸ್ಥಾಪನೆ ಹೇಗೆ ಆಗಿತ್ತೋ ಅದೇ ರೀತಿ ಎರಡನೇ ಮಹಾಯುದ್ಧದ ನಂತರ ಈ ಒಂದು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು ಈ ಒಂದು ವಿಶ್ವಸಂಸ್ಥೆಯ ಸ್ಥಾಪನೆಯಿಂದ ದ ಬಿಗಿನಿಂಗ್ ಆಫ್ ಯು ಎನ್ ಇಯರ್ ಆಫ್ ವರ್ಲ್ಡ್ ಆರ್ಡರ್ ಸ್ಟಾರ್ಟೆಡ್ ಒಂದು ಹೊಸ ಜಾಗತಿಕ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಮೆನಿ ಪ್ರಾಬ್ಲಮ್ಸ್ ಯಮರ್ಜ ಈಗ ಎರಡನೇ ಮಹಾಯುದ್ಧ ಮುಕ್ತಾಯ ಆಯಿತು ಇದರ ಬೆನ್ನಲ್ಲೇ ಜಗತ್ತು ಕಂಡು ಕೇಳರಿಯದ ಅನೇಕ ಸಮಸ್ಯೆಗಳಿಗೆ ಕಾರಣೀಭೂತ ಆಯಿತು ಅಥವಾ ಅನೇಕ ಸಮಸ್ಯೆಗಳು ಉದಯ ಆಗುವು ಹಾಗಾದಂಥವು ಸಮಸ್ಯೆಗಳು ಯಾವ್ಯಾವು ಅಂತ ನೋಡಿದರೆ ಡೇನಿಯಲ್ಸ್ ಆಫ್ ಹ್ಯೂಮನ್ ರೈಟ್ಸ್ ಡೇನಿಯಲ್ಸ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ನಿರಾಕರಣೆ ಆರಂ ಸರೇಸ್ ಶಸ್ತ್ರಾಸ್ತ್ರಗಳ ಪೈಪೋಟಿ ಎಕನಾಮಿಕ್ ಇನ್ಇಕ್ವಾಲಿಟಿ ಆರ್ಥಿಕ ಅಸಮಾನತೆ ಅಪಾರ್ಟೇಡ್ ವರ್ಣಭೇದ ನೀತಿ ಟೆರರಿಸಮ್ ಭಯೋತ್ಪಾದನೆ ಹೀಗೆ ಹತ್ತು ಹಲವು ಸಮಸ್ಯೆಗಳು ಜಗತ್ತನ್ನು ಕಾಡಲಾರಂಭಿಸಿದವು ಆಫ್ಟರ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಸಿರೀಸ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಪೌಟಿಜಂ ಸಮ್ ಪ್ರಾಬ್ಲಮ್ಸ್ ಇನ್ ದ ವರ್ಲ್ಡ್ ಇವು ಕೆಲವೊಂದು ಹಾಗೆಯೇ ಉಳ್ಕೊಂಡು ಬಂದಿದರೆ ಇಂಡಿಯಾ

ಒಂದು ನೈತಿಕ ತತ್ವಗಳನ್ನ ಆಧರಿಸಿದ ಹಕ್ಕುಗಳು ದ ಸರ್ಟೈನ್ ಸ್ಟ್ಯಾಂಡರ್ಡ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್ ಮಾನವನ ವರ್ತನೆಗಳನ್ನ ಆಧರಿಸಿ ರೂಪುಗೊಂಡಿರ್ತಕ್ಕಂಥ ಒಂದು ನೈತಿಕವಾಗಿರ್ತಕ್ಕಂಥ ಹಕ್ಕುಗಳಾಗಿದ್ದು ಇವು ಕಾಲ ಕಾಲಕ್ಕೆ ದೇಶೀಯವಾಗಿ ಅಥವಾ ಅಂತರ್ದೇಶೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನುಗಳಿಂದ ರಕ್ಷಿಸಲ್ಪಡ್ತಕ್ಕಂಥ ಹಕ್ಕುಗಳಾಗಿವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು

ಮಾನವ ಹಕ್ಕುಗಳನ್ನು ನಿರಾಕರಿಸಿರ್ತಕ್ಕಂಥದ್ದೇ ನಮಗೆ ಯಥೇಚ್ಛವಾಗಿ ಕಂಡುಬರುತ್ತೆ ಹಾಗಾದರೆ ಮಾನವ ಹಕ್ಕುಗಳ ನಿರಾಕರಣೆ ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಏನು ಅಂತ ನಾವು ನೋಡಿದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ವಾಟ್ ಆರ್ ದ ರೀಸನ್ಸ್ ಫಾರ್ ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ನಿರಾಕರಣೆಗೆ ಇರತಕ್ಕಂಥ ಕಾರಣಗಳೇನು ಅಂತ ನಾವು ನೋಡಿದರೆ ದ ಹ್ಯೂಮನ್ ರೈಟ್ಸ್ ಡಿನೈಡ್ ಬೈ ದ ನೇಮ್ ಆಫ್ ಕ್ಯಾಸ್ಟ್ ರಿಲಿಜಿಯನ್ ರೇಸ್ ಜೆಂಡರ್ ಕಲರ್ ಆಫ್ ದ ಸ್ಕಿನ್ ಅಂಡ್ ನ್ಯಾಷನಾಲಿಸಮ್ ನೋಡಿ ಜಾತಿ ಧರ್ಮ ಜನಾಂಗ ಲಿಂಗ ಚರ್ಮದ ಬಣ್ಣ ಮತ್ತು ರಾಷ್ಟ್ರೀಯತೆ ಇಷ್ಟು ಅಂಶಗಳ ಆಧಾರದ ಮೇಲೆ ಮಾನವ ಹಕ್ಕುಗಳನ್ನ ನಿರಾಕರಿಸ್ತಾ ಬಂದಿರತಕ್ಕಂಥದ್ದನ್ನು ನಾವು ಮಾನವನ ಇತಿಹಾಸದುದ್ದಕ್ಕೂ ಕಾಣ್ತೀವಿ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಕಪ್ಪು ಕಪ್ಪುವರ್ಣೀಯರನ್ನ ಶ್ವೇತವರ್ಣೀಯರು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಶ್ವೇತ ವರ್ಣೀಯರು ಆಳ್ತಾ ಇದ್ರು ಬಹುಸಂಖ್ಯಾತರಾಗಿರ್ತಕ್ಕಂಥ ಕಪ್ಪು ವರ್ಣೀಯರಿಗೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ಸ್ವಾತಂತ್ರ್ಯವನ್ನು ಕೊಡದ ರೀತಿಯಲ್ಲಿ ಅವರನ್ನ ಅವಮಾನ ಮಾಡ್ತಾ ಇದ್ರು ಇನ್ನು ಭಾರತದಲ್ಲಿ ಕ್ಯಾಸ್ಟ್ ಅಂತಕ್ಕಂಥದ್ದು ಅನೇಕ ಹಕ್ಕುಗಳ ದಮನಕ್ಕೆ ಕಾರಣ ಆಗಿರ್ತಕ್ಕಂಥದನ್ನು ನಾವು ಸ್ವತಂತ್ರ ಪೂರ್ವದಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿ ಜೆಂಡರ್ ಲಿಂಗ ತಾರತಮ್ಯದ ಮೂಲಕ ಅನೇಕ ಹಕ್ಕುಗಳ ದಮನ ಆಗ್ತಕ್ಕಂಥದ್ದನ್ನು ನಾವು ಇವತ್ತಿಗೂ ಸಹ ಕಾಣ್ತಾ ಇದ್ದೀವಿ ಹೀಗೆ ಜಾತಿ ಧರ್ಮ ಜನಾಂಗ ಲಿಂಗ ಚರ್ಮದ ಬಣ್ಣ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ಈ ಒಂದು ಮಾನವ ಹಕ್ಕುಗಳ ನಿರಾಕರಣೆ ಅನೂಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ಮಾನವನ ಇತಿಹಾಸದುದ್ದಕ್ಕೂ ನಾವು ಕಾಣ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಸಮ್ ಈವೆಂಟ್ಸ್ ದಟ್ ಪ್ರೊವೈಡ್ ಮೋರ್ ಸ್ಟ್ರೆಂತ್ ಟು ದ ಎಜುಟೇಷನ್ ಫಾರ್ ಹ್ಯೂಮನ್ ರೈಟ್ಸ್ ಇಲ್ಲಿ ಮಾನವ ಹಕ್ಕುಗಳ ನಿರಾಕರಣೆ ಆಗಿದ್ದೇನೋ ನಿಜ ಆದರೆ ಕೆಲವೊಂದು ಘಟನೆಗಳು ಈ ಮಾನವ ಹಕ್ಕುಗಳ ನಿರಾಕರಣೆಯ ವಿರುದ್ಧ ಸಿಡಿದೆದ್ದು ಆ ಒಂದು ಮಾನವ ಹಕ್ಕುಗಳ ಮಾನವ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಅನೇಕ ಚಳುವಳಿಗಳ ರೂಪದಲ್ಲಿ ನಡೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆ ಮೂಲಕ ಮಾನವ ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ಬಲವನ್ನು ತುಂಬಿದವೆ ಅಂತ ಇನ್ಸಿಡೆಂಟ್ ಅಥವಾ ಅಂಥ ಘಟನೆಗಳು ಯಾವ್ಯಾವಪ್ಪ ಅಂತಂದ್ರೆ ದ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಮೇರಿಕಾದಲ್ಲಿ ನಡೆದಿರತಕ್ಕಂಥ ಸ್ವತಂತ್ರ ಹೋರಾಟ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ನಡೆದಿರ್ತಕ್ಕಂಥ ಅಮೆರಿಕ ಸ್ವಾತಂತ್ರ್ಯ ಹೋರಾಟ ಇದು ಅಥವಾ ಅಮೇರಿಕ ಸ್ವಾತಂತ್ರ್ಯ ಯುದ್ಧ ಅಂತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ನಡೆದಿರ್ತಕ್ಕಂಥ ಬಹುದೊಡ್ಡ ಹೋರಾಟ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಇಲ್ಲಿ ಬ್ರಿಟಿಷರು ತಮ್ಮ ಮಾತೃ ದೇಶದ ಪರವಾಗಿ ಅಮೇರಿಕನ್ನರಿಗೆ ಮಾಡಿರತಕ್ಕಂಥ ಅನ್ಯಾಯ ಈ ಒಂದು ಮಾನವ ಹಕ್ಕುಗಳ ದಮನ ಅಂತ ಹೇಳಿ ನಾವು ಹೇಳಬಹುದು ಎರಡನೇದಾಗಿ ದ ಫ್ರೆಂಚ್ ರೆವಲ್ಯೂಷನ್ ಇನ್ ಸೆವೆಂಟೀನ್ ಏಯ್ಟಿ ನೈನ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ನಡೆದಕ್ಕಂಥ ಫ್ರೆಂಚ್ ಮಹಾಕ್ರಾಂತಿ ಇಲ್ಲಿ ಫ್ರೆಂಚನ್ನು ಲೂಯಿ ದೊರೆಗಳು ಆಳ್ತಾ ಇದ್ರು ಇವರು ಸಹ ಜನಸಾಮಾನ್ಯರ ಮೇಲೆ ನಡೆಸಿರ್ತಕ್ಕಂಥ ದಬ್ಬಾಳಿಕೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಅಧಿಕ ಕಂದಾಯ ಹಾಗೂ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮಾನುಷವಾಗಿರ್ತಕ್ಕಂಥ ಹಿಂಸೆಗಳು ಈ ಜನರನ್ನು ಬಡಿದೆಬ್ಬಿಸಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸುವಂತೆ ಮಾಡ್ತು ಇದು ಸಹ ಮಾನವ ಹಕ್ಕುಗಳ ಜಾರಿಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಮಹತ್ವದ ಘಟನೆ ಇನ್ನು ದ ರಷ್ಯನ್ ರೆವಲ್ಯೂಷನ್ ಇನ್ ನೈನ್ಟೀನ್ ಸೆವೆಂಟೀನ್ ರಷ್ಯಾದಲ್ಲಿರ್ತಕ್ಕಂಥ ಜಾರ್ ದೊರೆಗಳು ಇವರ ಒಂದು ದುರಾಡಳಿತ ಅಟ್ಟಾಸ ವೈಭವೋಪೇತವಾಗಿರ್ತಕ್ಕಂಥ ಜೀವನಗಳು ಇವೆಲ್ಲವೂ ಸಹ ಅಲ್ಲಿಯ ಜನರನ್ನ ಸರ್ಕಾರದ ವಿರುದ್ಧ ಅಥವಾ ರಾಜತ್ವದ ವಿರುದ್ಧ ಬಡಿದೆಬ್ಬಿಸಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸುವಂತೆ ಮಾಡ್ತು ಇನ್ನು ಕೊನೆಯದಾಗಿ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಭಾರತ ಮತ್ತು ಇತರೆ ದೇಶಗಳಲ್ಲಿ ನಡೆದಿರತಕ್ಕಂಥ ಸ್ವತಂತ್ರ ಹೋರಾಟಗಳು ಸಹ ಬ್ರಿಟಿಷರ ದುರಾಡಳಿತ ದಬ್ಬಾಳಿಕೆ ವಿರುದ್ಧ ಜನರನ್ನು ಬಡಿದೆಬ್ಬಿಸಿ ಹೋರಾಟವನ್ನು ಮಾಡುವರ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಂತೆ ಮಾಡಿತು ಸೊ ಈ ಎಲ್ಲ ಘಟನೆಗಳು ಮಾನವ ಹಕ್ಕುಗಳ ಹೋರಾಟಕ್ಕೆ ಬಲವನ್ನು ತುಂಬಿದವು ಬೈ ಆಲ್ ದೀಸ್ ರೀಸನ್ಸ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಕನ್ಸಿಡರ್ಡ್ ಆಸ್ ಅ ಮೇಜರ್ ಈವೆಂಟ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ಈ ಎಲ್ಲ ಮೇಲ್ಕಂಡ ಘಟನೆಗಳಿಂದ ಏನಾಯಿತು ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಘೋಷಣೆ ಅಂತಕ್ಕಂಥದ್ದು ಕನ್ಸಿಡರ್ಡ್ ಆಸ್ ದ ಮೇಜರ್ ಇನ್ಸಿಡೆಂಟ್ ಮೇಜರ್ ಈವೆಂಟ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ಜಾಗತಿಕ ಇತಿಹಾಸದಲ್ಲಿ ಮಾನವ ಹಕ್ಕುಗಳ ಘೋಷಣೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂತು ದ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಪ್ರಿಪೇರ್ಡ್ ಬೈ ದ ಎಕ್ಸ್ಪರ್ಟ್ಸ್

ರಾಜಕೀಯ ತಜ್ಞರಿಂದ ಸಿದ್ಧಗೊಂಡಿರತಕ್ಕಂಥ ಮಾನವ ಹಕ್ಕುಗಳನ್ನು ಈ ಒಂದು ಯು ಎನ್ ಒ ಜನರಲ್ ಅಸೆಂಬ್ಲಿ ಅಂತಕ್ಕಂಥ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಈ ಒಂದು ಅನೇಕ ಸದಸ್ಯ ರಾಷ್ಟ್ರಗಳು ಒಪ್ಕೊಂಡಿದ್ದರ ಪರಿಣಾಮವಾಗಿ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾನವ ಹಕ್ಕುಗಳ ಘೋಷಣೆ ಜಾರಿಯಾಯಿತು ಸೊ ಡಿಸೆಂಬರ್ ಟೆನ್ ನೈನ್ಟೀನ್ ಫಾರ್ಟಿ ಏಟ್ ಹ್ಯೂಮನ್ ರೈಟ್ಸ್ ಕೇಪ್ ಟು ಎಕ್ಸಿಸ್ಟೆನ್ಸ್ ಸೊ ಡಿಸೆಂಬರ್ ಎವ್ರಿ ಇಯರ್ ಡಿಸೆಂಬರ್ ಟೆನ್ ಸೆಲೆಬ್ರೇಟ್ಸ್ ಆಸ್ ಹ್ಯೂಮನ್ ರೈಟ್ಸ್ ಡೇ ಸೊ ಡಿಯರ್ ಸ್ಟೂಡೆಂಟ್ಸ್ ನೌ ಐ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಎಬೌಟ್ ಯು ಎನ್ ಓಸ್ ಮೆಷರ್ಸ್ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ ಈಗ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ವಿಶ್ವ ಸಂಸ್ಥೆಯ ಪಾತ್ರ ಏನು ಅದು ತೆಗೆದುಕೊಂಡಿರತಕ್ಕಂಥ ಕ್ರಮಗಳೇನು ಅನ್ನೋದರ ಬಗ್ಗೆ ನಾವು ನೋಡೋದಾದರೆ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ವಾಸ್ ಅಡಾಪ್ಟೆಡ್ ಬೈ ಯು ಎನ್ ಓ ಆನ್ ಡಿಸೆಂಬರ್ ಟೆನ್ ನೈನ್ಟೀನ್ ಫಾರ್ಟಿ ಏಟ್

ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಅಳವಡಿಸ್ಬೇಕು ಮತ್ತು ಅವುಗಳನ್ನು ರಕ್ಷಿಸ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಈ ಒಂದು ಜನರಲ್ ಅಸೆಂಬ್ಲಿ ಅಂತಕ್ಕಂಥದ್ದು ಮಾಡ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿತ್ತು ಆ ಸಾಮಾನ್ಯ ಸಭೆ ಒಂದು ಕರಾರನ್ನು ಹೊರಡಿಸುತ್ತೆ ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಅವು ಮಾನವ ಹಕ್ಕುಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಅಳವಡಿಸ್ಕೊಳ್ಬೇಕು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು ಅಂತಂದರೆ ಇಟ್ ಹ್ಯಾಸ್ ಪ್ರೊವೈಡೆಡ್ ಗೈಡ್ಲೈನ್ಸ್ ಫಾರ್ ಬೆಟರ್ ಇಂಪ್ಲಿಮೆಂಟೇಶನ್ ಆಫ್ ಹ್ಯೂಮನ್ ರೈಟ್ಸ್ ಅಷ್ಟೇ ಅಲ್ಲ ಇದು ಗೈಡ್ ಲೈನ್ ಅನ್ನು ಜಾರಿ ಮಾಡುತ್ತೆ ಪ್ರೊವೈಡ್ ಗೈಡ್ ಲೈನ್ಸ್ ಫಾರ್ ಬೆಟರ್ ಇಂಪ್ಲಿಮೆಂಟೇಶನ್ ಆಫ್ ಹ್ಯೂಮನ್ ರೈಟ್ಸ್ ಹೇಗೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ತನ್ನದೇ ಆಗಿರ್ತಕ್ಕಂಥ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡುತ್ತೆ ದ ಹ್ಯೂಮನ್ ರೈಟ್ಸ್ ಕಮಿಷನ್ ಬಿನ್ ಎಸ್ಟಾಬ್ಲಿಷ್ಡ್ ಟು ಪ್ರೊಟೆಕ್ಟ್ ದೀಸ್ ರೈಟ್ಸ್ ದ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್

ಹಾಗಾದ್ರೆ ಅದರ ಹ್ಯೂಮನ್ ರೈಟ್ಸ್ ಗೈಡ್ ಲೈನ್ಸ್ ಏನು ಹೇಳುತ್ತಪ್ಪ ಅಂತಾರೆ ಎವ್ರಿ ಇಂಡಿವಿಜುವಲ್ ಎಸ್ ಅ ರೈಟ್ ಟು ಲೀವ್ ವಿತ್ ಫ್ರೀಡಮ್ ಡಿಗ್ನಿಟಿ ಆ್ಯಂಡ್ ಇಕ್ವಾಲಿಟಿ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕ್ತಕ್ಕಂಥ ಹಕ್ಕಿದೆ ಹೇಗೆ ಸ್ವತಂತ್ರವಾಗಿ ಬದುಕಬೇಕು ಘನತೆಯಿಂದ ಬದುಕಬೇಕು ಮತ್ತು ಸಮಾನತೆಯಿಂದ ಬದುಕಬೇಕು ಈ ಎಲ್ಲ ಹಕ್ಕುಗಳನ್ನು ಅವನಿಗೆ ಕೊಡಬೇಕು ಇಟ್ ಇಸ್ ಆಲ್ಸೋ ಕಾಲ್ ಫಾರ್ ಎರಾಡಿಕೇಶನ್ ಆಫ್ ಸ್ಲೇವರಿ ಗುಲಾಮಗಿರಿಯನ ನಾಶಕ್ಕೆ ಗುಲಾಮಗಿರಿಯ ನಿರ್ಮೂಲನೆಗೆ ಇದು ಕರೆಯನ್ನು ಕೊಡ್ತು ಇಟ್ ಕಾಲ್ಸ್ ಫಾರ್ ದ ಎರಾಡಿಕೇಶನ್ ಆಫ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂಡ್ ಎಕ್ಸ್ಪಾರ್ಟೇಷನ್ ಆಫ್ ವುಮನ್ ಇದು ಇಟ್ ಕಾಲ್ಸ್ ಫಾರ್ ಎರಾಡಿಕೇಶನ್ ಆಫ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಲಿಂಗ ತಾರತಮ್ಯ ಮತ್ತು ಮಹಿಳೆಯರ ಶೋಷಣೆಯನ್ನ ತಡೆಯಲಿಕ್ಕೆ ಇದು ಕರೆಯನ್ನು ಕೊಡ್ತು ವಿಶ್ವಸಂಸ್ಥೆಯ ಈ ಎಲ್ಲ ಮಾರ್ಗದರ್ಶಿ ಸೂತ್ರಗಳನ್ನ ಪಾಲಿಸುವುದರ ಮೂಲಕ ಅನೇಕ ದೇಶಗಳಲ್ಲಿ ಮಾನವ ಹಕ್ಕುಗಳ ಒಂದು ಹೋರಾಟಕ್ಕೆ ಬಲವನ್ನು ತುಂಬಿತು ಅನೇಕ ದೇಶಗಳಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಾಯ್ದೆಗಳನ್ನು ಜಾರಿಗೆ ತರಲಾಯಿತು ಆ ನಿಟ್ಟಿನಲ್ಲಿ ಭಾರತ ದೇಶ ಕೈಗೊಂಡಿರತಕ್ಕಂಥ ಕ್ರಮಗಳೇನು ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ ದ ಸ್ಟ್ರಗಲ್ ಲೆಡ್ ಬೈ ಇಂಡಿಯಾ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್ ಭಾರತ ಈ ಒಂದು ಮಾನವ ಹಕ್ಕುಗಳ ಜಾರಿಯಲ್ಲಿ ನಡೆಸಿರ್ತಕ್ಕಂಥ ಹೋರಾಟಗಳೇನು ಅದಕ್ಕೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಾವು ನೋಡೋದಾದ್ರೆ ಇಂಡಿಯಾ ಹ್ಯಾಸ್ ಬೀನ್ ಅಡ್ವೊಕೇಟಿಂಗ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಭಾರತ ಸದಾ ಈ ಒಂದು ಮಾನವ ಹಕ್ಕುಗಳ ಘೋಷಣೆಗೆ ಬೆಂಬಲವನ್ನು ಕೊಡ್ತಾ ಬಂದಿದೆ ಮತ್ತು ಪ್ರತಿಪಾದನೆ ಮಾಡ್ತಾ ಬಂದಿದೆ ಫ್ರಮ್ ಆರ್ಟಿಕಲ್ ಟ್ವೆಲ್ ಟು ತರ್ಟಿ ಫೈವ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಆರ್ ಡಿಸ್ಕಸ್ಡ್ ದ ಆರ್ಟಿಕಲ್ ಟ್ವೆಲ್ ಟು ತರ್ಟಿ ಫೈವ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇವರೆತಕ್ಕಂಥ ವಿಧಿಗಳು ಡಿಸ್ಕಸ್ಡ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದ್ದಾವೆ ಈ ಮೂಲಭೂತ ಹಕ್ಕುಗಳು ಈಕ್ವಲ್ ಟು ಈಕ್ವಲ್ ಟು ಹ್ಯೂಮನ್ ರೈಟ್ಸ್ ಮನುಷ್ಯನಿಗೆ ನ್ಯಾಯಯುತವಾಗಿ ಬದುಕಲಿಕ್ಕೆ ಏನೆಲ್ಲ ಅವಶ್ಯಕತೆಗಳಿದಾವೋ ಅವೆಲ್ಲವನ್ನು ಮೂಲಭೂತ ಹಕ್ಕುಗಳು ಒಳಗೊಂಡಿದವೆ

ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಿದೆ ನ್ಯಾಷನಲ್ ಕಮಿಷನ್ ಆಫ್ ಹ್ಯೂಮನ್ ರೈಟ್ಸ್ ಇದರ ಜೊತೆ ಜೊತೆಯಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಮಿಷನ್ನು ಎಸ್ ಸಿ ಕಮಿಷನ್ನು ಎಸ್ ಟಿ ಕಮಿಷನ್ ನೇಮಕ ಮಾಡೋದ್ರ ಮೂಲಕ ಆಯಾ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದರ ಮೂಲಕ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ ಹಾಗಾದರೆ ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ನೇಮಕ ಆಗಿರ್ತಕ್ಕಂಥ ರೂಪುಗೊಂಡಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಆಯೋಗಗಳು ಯಾವ್ಯಾವು ದ ಇಂಪಾರ್ಟೆಂಟ್ ಕಮಿಷನ್ ಫಾರ್ಮ್ ಬೈ ಇಂಡಿಯಾ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ ಅಂತ ನಾವು ನೋಡಿದರೆ ಮೊದಲನೇದಾಗಿ ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಸೆಕೆಂಡ್ ವ್ಯಾನ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್

ಮಾನವ ಹಕ್ಕುಗಳ ಉಲ್ಲಂಘನೆಯಾಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇವೆಲ್ ಸಿಮಿಲರ್ ಸ್ಟೇಟ್ ಕಮಿಷನ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಕರ್ನಾಟಕ ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳಿದರೆ ಇದೇ ರೀತಿಯಾಗಿರ್ತಕ್ಕಂಥ ಆಯೋಗಗಳನ್ನು ಕರ್ನಾಟಕ ಸರ್ಕಾರವು ರಚನೆ ಮಾಡೋದ್ರ ಮೂಲಕ ಜನರ ಹಕ್ಕುಗಳನ್ನು ರಕ್ಷಿಸುವತ್ತ ತನ್ನ ಗಮನವನ್ನು ಹರಿಸಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು